ವಿದೇಶಗಳಲ್ಲಿ ಮಹಾಮಾರಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿತಾ ಇದೆ ದೇಶದಲ್ಲಿ ಹಾಗಾಗಿಯೇ ಕೊರೋನಾ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆದರೆ ಭಾರತಕ್ಕೆ ಮುಂದಿನ ನಲವತ್ತು ದಿನ ನಿರ್ಣಾಯಕವಂತೆ ಯಾಕೆ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಭಾರತಕ್ಕೆ ಮುಂದಿನ ದಿನ ನಿರ್ಣಾಯಕ ಫೆಬ್ರವರಿ ಹತ್ತರವರೆಗೆ ಹುಷಾರ್ ಹುಷಾರ್ ವಿದೇಶದಲ್ಲಿ ಕೊರೋನಾ ಮಹಾಮಾರಿ ತಾಂಡವವಾಡ್ತಾ ಇರುವ ಬೆನ್ನಲ್ಲೇ ದೇಶದಲ್ಲಿ ಟೆನ್ಷನ್ ಕೂಡ ಜಾಸ್ತಿ ಆಗ್ತಿದೆ ಇದುವರೆಗೂ ಬಿ ಎಫ್ ಡಾಟ್ ಸೆವೆನ್ ಸೋಂಕು ದೃಢಪಡದೇ ಇದ್ರೂ ದೇಶಕ್ಕೆ ಒಕ್ಕರಿಸುವ ಆತಂಕ ಹೆಚ್ಚಾಗಿದೆ ಈಗಾಗಲೇ ರಕ್ಕಸ ಮಾರಿಯನ್ನು ಎದುರಿಸಲು ದೇಶ ಸರ್ವಸನ್ನದ್ಧವಾಗಿದ್ದು ಮತ್ತೊಂದು ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಮುಂದಿನ ನಲವತ್ತು ದಿನ ದೇಶಕ್ಕೆ ಅತಿ ನಿರ್ಣಾಯಕವಾಗಿದ್ದು ಫೆಬ್ರವರಿ ಹತ್ತರವರೆಗೂ ಹುಷಾರಾಗಿರುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತೆ ಎಚ್ಚರಿಕೆ ಕೊಟ್ಟಿದೆ ವಾರದಲ್ಲಿ ಕೊರೋನಾ ಸೀಕ್ರೆಟ್ ರಿಪೋರ್ಟ್ ಬೆಂಗಳೂರಲ್ಲಿ ದಿನಕ್ಕೆ ಐದು ಸಾವಿರ ಟೆಸ್ಟಿಂಗ್ ವರ್ಷಾಂತ್ಯಕ್ಕೆ ಕೇಸ್ ಸಾಧ್ಯತೆ ಹೊಸ ವರ್ಷದ ಹೊಸ್ತಿಲಲ್ಲಿರುವಾಗಲೇ ಕೊರೋನಾ ವಿಷವರ್ತುಲ ಆತಂಕ ಮನೆ ಮಾಡಿದೆ ಇದಕ್ಕಾಗಿಯೇ ಈಗ ಸರ್ಕಾರ ಕೊರೋನಾ ನಾಲ್ಕನೇ ಅಲಿಯ ಸೀಕ್ರೆಟ್ ರಿಪೋರ್ಟ್ಗಾಗಿ ತಜ್ಞರ ಮೊರೆ ಹೋಗಿದೆ ಯಾವ ರೀತಿ ಕೊರೋನಾ ಟ್ರೆಂಡ್ ಇರುತ್ತೆ ಯಾವಾಗ ಎಷ್ಟು ಕೇಸ್ ಆಗಬಹುದು ಅನ್ನೋದರ ಅಂದಾಜು ರಿಪೋರ್ಟ್ ಅನ್ನು ಕೇಳಿದು ಇನ್ನೊಂದು ವಾರದಲ್ಲಿ ಬರಬಹುದು ಈ ಮೂಲಕ ಕೊರೋನಾ ಪೂರ್ವ ಸಿದ್ಧತೆಯನ್ನು ನಡೆಸಲಿಕ್ಕೆ ಸರ್ಕಾರ ಸಜ್ಜಾಗಿದೆ ಇನ್ನು ತಜ್ಞರ ಶಿಫಾರಸಿನಂತೆ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಟಾರ್ಗೆಟ್ ಫಿಕ್ಸ್ ಆಗಿದೆ ರಾಜ್ಯಕ್ಕೆ ಹತ್ತು ಸಾವಿರ ಟೆಸ್ಟಿಂಗ್ ಟಾರ್ಗೆಟ್ ನೀಡಿದರೆ ಬೆಂಗಳೂರಿನಲ್ಲಿ ಐದು ಸಾವಿರ ಟೆಸ್ಟಿಂಗ್ ನಡೆಸುವಂತೆ ಸೂಚಿಸಲಾಗಿದೆ ಈ ಟಾರ್ಗೆಟ್ ಅನ್ನು ರೀಚ್ ಆಗಲು ಬಿಬಿಎಂಪಿ ಆಸ್ಪತ್ರೆಗೆ ತೆರಳುವ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ ಬೆಂಗಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಐವತ್ತು ಆರ್ಟಿಪಿಸಿಆರ್ ಐವತ್ತು ರ್ಯಾಂಡಮ್ ಟೆಸ್ಟ್ ಮಾಡಲು ಸೂಚಿಸಲಾಗಿದೆ ಹೊಸ ವರ್ಷಾಚರಣೆಯ ವೇಳೆ ಕಟ್ಟೆಚ್ಚರ ಸಿಸಿ ಕ್ಯಾಮೆರಾ ಅಳವಡಿಕೆ ಪರಿಶೀಲನೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬ್ರಿಗೇಡ್ ರಸ್ತೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೊರೋನಾ ಬಳಿಕ ಮೊದಲ ಹೊಸ ವರ್ಷವಾಗಿರುವುದರಿಂದ ಹೆಚ್ಚು ಯುವ ಸಮೂಹ ಸೇರುವ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸ್ ಇಲಾಖೆ ಈಗಾಗಲೇ ತಯಾರಿಯನ್ನು ನಡೆಸಿದ್ದು ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಚ್ಚು ಜನ ಜಂಗುಳಿ ಸೇರಲಿದೆ ಪಾರ್ಟಿ ಹಬ್ಗಳಾದ ಕೋರಮಂಗಲ ಇಂದಿರಾ ನಗರದಲ್ಲೂ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಪಬ್ ರೆಸ್ಟೋರೆಂಟ್ ಬಾರ್ಗಳಲ್ಲಿ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಸೂಚಿಸಲಾಗಿದೆ ಈ ಬಗ್ಗೆ ಕಮಿಷನರ್ ಪ್ರತಾಪ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಜನದಟ್ಟಣೆ ಬ್ರಿಗೇಡ್ ರೋಡ್ ಭಾಗದಲ್ಲಿ ಆಗುತ್ತದೆ ಅಂತ ಗೊತ್ತಿದೆ ತಮ್ಮೆಲ್ಲರಿಗೂ ಅದರಂತೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ಯಾವ ರೀತಿ ಆಕ್ಸೆಸ್ ಪಾಯಿಂಟ್ಸ್ಗೆ ನಾವು ಬಂದೋಬಸ್ತು ಮತ್ತು ಎಲ್ಲ ಪಬ್ಗಳಿಗೂ ಸೂಚನೆ ನೀಡಿದ್ವಿ ಅವರು ಆಲ್ರೆಡಿ ಇರುವಂತಹ ಸಿ ಸಿ ಟಿ ವಿಗಳಿಗಿಂತ ಇನ್ನು ಸ್ವಲ್ಪ ಎಡಿಷನಲ್ ಟೆಂಪ್ರರಿ ಸಿ ಸಿ ಟಿ ವಿಗಳನ್ನು ತಮ್ಮ ಪಾರ್ಕಿಂಗ್ ಮತ್ತು ಎಂಟ್ರಿ ಪಾಯಿಂಟ್ಗಳಲ್ಲಿ ಅಳವಡಿಸಬೇಕು ಅಂತ ನಮ್ಮ ಡಿ ಸಿ ಪಿಗಳು ಅಧಿಕಾರಿಗಳ ಮುಖಾಂತರ ತಿಳಿಸಿದ್ವಿ ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಿದ್ದಲ್ಲಿ ನಮ್ಮ ನಮ್ಮ ನಗರಕ್ಕೆ ಒಳ್ಳೇದಾಗ್ತದೆ ಅಂತ ನಮ್ಮ ಸೂಚನೆ ಪ್ರವಾಸ ಮುಗಿಸಿ ಬಂದ ಮೇಲೆ ಕೊರೋನಾ ಕೇಸ್ ಟ್ರೆಂಡ್ ಬೆಂಗಳೂರಿನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನಷ್ಟು ಜನ ಇಯರ್ ಎಂಡ್ ಟ್ರೇ ಬೆಂಗಳೂರಿಗೆ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದೆ ಇಯರ್ ಎಂಡ್ ಆಗಿರೋದರಿಂದ ಬೆಂಗಳೂರಿನಲ್ಲಿ ಶೇಕಡ ಅರವತ್ತರಷ್ಟು ಮಂದಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ವರ್ಷಾಂತ್ಯಕ್ಕೆ ಕೊರೋನಾ ಕೇಸ್ ಹೆಚ್ಚಳವಾಗ ಸಾಧ್ಯತೆ ಇದು ಟೆಸ್ಟಿಂಗ್ ಟಾರ್ಗೆಟ್ ಕೂಡ ಹೆಚ್ಚಳ ಮಾಡಲಾಗಿದೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ ಹೊರತುಪಡಿಸಿ ಬೆರಳೆಣಿಕೆಯಷ್ಟು ಮಾತ್ರ ಕೇಸ್ ಸ್ಥಳೀಯವಾಗಿ ಟೆಸ್ಟಿಂಗ್ ಹೆಚ್ಚಳ ಮಾಡಿದ್ರಿಂದ ಕೇಸ್ನಲ್ಲಿ ಕೊಂಚ ಏರಿಕೆ ಸ್ಥಳೀಯವಾಗಿ ಕೇಸ್ಗಳಲ್ಲಿ ಟ್ರಾವೆಲ್ ಹಿಸ್ಟರಿ ಸ್ಥಳೀಯವಾಗಿಯೇ ಇದೆ ಹೀಗಾಗಿ ಇಯರ್ ಎಂಡ್ ಪ್ರವಾಸವನ್ನು ಮುಗಿಸಿ ಬರುವವರ ಮೇಲೆ ನಿಗಾ ಇನ್ನೊಂದು ವಾರದಲ್ಲಿ ಬೆಂಗಳೂರು ಕೊರೋನಾ ಕೇಸ್ ಟ್ರೆಂಡ್ ಔಟ್ ಬೆಂಗಳೂರಿನಲ್ಲಿಗ ಕೊರೋನಾ ಕೇಸ್ ಇಳಿಕೆಯಾಗಿದ್ರು ವರ್ಷಾಂತ್ಯದಲ್ಲಿ ಪ್ರವಾಸವನ್ನು ಮುಗಿಸಿ ಬರುವಾಗ ಕೇಸ್ ಏರಿಕೆಯ ಟ್ರೆಂಡ್ ಬದಲಾಗಬಹುದು ಅಂತ ಅಂದಾಜಿಸಲಾಗಿದೆ ಜನರ ನಿಮ್ಮ ಆರೋಗ್ಯದ ಎಚ್ಚರಿಕೆಯಲ್ಲಿ ನೀವಿರಿ ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು